ಇದು ಒಂದು ಎಕ್ಸ್ಪರ್ಟ್ ಕಮಿಟಿ ಅವರು ಕೂತ್ಕೊಂಡು ಮಾಡಿದ್ರು ನಾನು ರೇಟ್ ಫಿಕ್ಸ್ ಮಾಡಿದಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಆಯುಷ್ಮಾನ್ ಭಾರತ ಅಡಿಗಡೆ ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತ ಕೋವಿಡ್ ರೋಗಿಗಳಿಗೆ ಈ ಇಂಜೆಕ್ಷನ್ ಅನ್ನುವಂತದ್ದು ಉಚಿತ ಮತ್ತ ಮೊದಲನೆಯದಾಗಿ ಬಿಟ್ಟು ಆಯುಷ್ಮಾನ್ ಭಾರತ ಯೋಜನೆ ಅಡಿಗಡೆ ನಮ್ಮ ಜಿಲ್ಲೆಯಲ್ಲಿ ಸದ್ಯ 9 ಆಸ್ಪತ್ರೆಗಳು ಸೇವೆಯನ್ನು ಕೊಡ್ತಾ ಇದ್ದವೆ ಕೋವಿಡ್ ರೋಗಿಗಳಿಗೆ ಅದರಲ್ಲಿ 8 ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ಲಸ್ ಇಂಡಿಯಾನ ಆಸ್ಪತ್ರೆ ಈ 9 ಆಸ್ಪತ್ರೆಗಳು ಈ ಒಂದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿಗಡೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ತಿಳಿದಿರಲಿ ಏನಂತ ಹೇಳಿದ್ರೆ ಕೋವಿಡ್ ಪಾಸಿಟಿವ್ ಬಂದಂತ ರೋಗಿಗಳಿಗೆ ಅವರು ಸರ್ಕಾರದ ರೋಗಿಗಳಾಗ್ತಾರೆ ಅವರಿಗೆ ಚಿಕಿತ್ಸೆ ಕೊಡುವ ಜವಾಬ್ದಾರಿ ಸರ್ಕಾರದ್ದು ಅಂದ್ರೆ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಇಲ್ಲಿ ಎರಡು ಪ್ಯಾಕೇಜ್ ಇದೆ ಒಂದನೇ ಪ್ಯಾಕೇಜ್ ಏನಂತ ಹೇಳಿದ್ರೆ ಕೋವಿಡ್ ಪಾಸಿಟಿವ್ ಬಂದವರನ್ನ ನಮ್ಮ ಪಬ್ಲಿಕ್ ಹಾಸ್ಪಿಟಲ್ ಇಂದ ರೆಫರ್ ಆದಾಗ ಅಂದ್ರೆ ಬೆನ್ಲಾಕ್ ಇರಬಹುದು ತಾಲೂಕು ಆಸ್ಪತ್ರೆ ಇರಬಹುದು ಅಲ್ಲಿಂದ ಈ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದಾಗ ಒಂದು ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ ಎರಡನೇದು ನೇರವಾಗಿ ಪೇಷಂಟ್ ಅಲ್ಲಿ ಹೋದಾಗ ಅವರಲ್ಲಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದು ಅಲ್ಲಿ ಸೇವೆ ಕೊಟ್ಟಾಗ ಅಲ್ಲಿ ಒಂದು ರೇಟ್ ಅನ್ನು ಸ್ಲ್ಯಾಬ್ ಅನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಮಾಡಬಾರದು ಅನ್ನುವಂತದನ್ನ ಸರ್ಕಾರ ಕೊಟ್ಟಿದ್ದಾರೆ ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದೆ ಸರ್ಕ್ಯುಲೇಟ್ ಮಾಡಿದ್ದೇವೆ ಸೋ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಲ್ಲಿ ಸರ್ಕಾರದ ಆದೇಶ ಏನು ಹೇಳಿದ್ರೆ ಯಾವುದೇ ಆಸ್ಪತ್ರೆ ಇರಲಿ ಆಯುಷ್ಮಾನ್ ಭಾರತದ ಅಡಿಗಳ ನೋಂದಣಿ ಆಗಿರಬಹುದು ನೋಂದಣಿ ಆಗದೇ ಇರಬಹುದು ಶೇಕಡಾ 50 ರಷ್ಟು ಹಾಸಿಗೆಯನ್ನ ಈ ಒಂದು ಕೋವಿಡ್ ಪಾಸಿಟಿವ್ ಪೇಷಂಟ್ ಗೆ ರಿಸರ್ವ್ ಮಾಡಿ ಇಡಬೇಕು ಅನ್ನೋದಿರುವಂತದ್ದು ಇದರಲ್ಲಿ ನಾಲ್ಕು ವರ್ಗ ಬರ್ತಾರೆ ಒಂದನೇ ವರ್ಗ ಅಂದ್ರೆ ಜನರಲ್ ಬೆಡ್ಸ್ ಈಗ ಮನೆಯಲ್ಲೇ ಕ್ವಾರಂಟೈನ್ ಇರಲಿಕ್ಕೆ ಹೋಗಿಬಿಟ್ಟು ಮನೆಯಲ್ಲೇ ಐಸೋಲೇಷನ್ ಆಗಿ ಚಿಕಿತ್ಸೆ ಪಡೆಯಲಿಕ್ಕೆ ಹೋಗಿಬಿಟ್ಟು ಇದರ ಕೊರತೆ ಎಲ್ಲೂ ಇಲ್ಲ ಯಾವ ಜಿಲ್ಲೆಯಲ್ಲೂ ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ಎರಡನೇದು ಬೇಕಾಗಿರೋದು ಏನು ತೀವ್ರತರದ ತೊಂದರೆ ಇದ್ದವರಿಗೆ ಅದು ಒಂದು ಬರಿ ಆಕ್ಸಿಜನ್ ಕೊರತೆ ಆಗಿಬಿಟ್ಟು ಆಕ್ಸಿಜನ್ ಮುಖಾಂತರ ಆಕ್ಸಿಜನ್ ಹಾಸಿಗೆ ಅಂತ ಹೇಳ್ತೇವೆ ಅದರ ಕೊರತೆ ಇರಬಹುದು ಹೈ ಫ್ಲೋ ಆಕ್ಸಿಜನ್ ಬೆಡ್ಸ್ ಕೊರತೆ ಇರಬಹುದು ಐಸಿಯು ಬೆಡ್ ಕೊರತೆ ಇರಬಹುದು ವೆಂಟಿಲೇಟರ್ ಕೊರತೆ ಇರಬಹುದು ಇದು ನಮಗೆ ಸಮಸ್ಯೆ ಆಗ್ತಿರುವಂತದ್ದು ಅದಕ್ಕೆ ಅದೇ ಆದಂತ ಇತಿಮಿತಿಗಳು ಕೂಡ ಇರ್ತವೆ ನಿಮಗೆ ಗೊತ್ತಿದ್ದ ಹಾಗೆ ಒಂದು ವೆಂಟಿಲೇಟರ್ ನ ಹಾಕೋದರ ಜೊತೆಯಾಗಿ ಅದಕ್ಕೆ ಬೇಕಾದಂತ ಬ್ಯಾಕಪ್ ಸಿಬ್ಬಂದಿಗಳು ಅಷ್ಟೇ ಬೇಕು ಫಿಸಿಷಿಯನ್ ಬೇಕು ಅನಸ್ಥೀಶಿಯಾಲಜಿಸ್ಟ್ ಬೇಕು ಸ್ಟಾಫ್ ನರ್ಸ್ ಬೇಕು ಹೆಲ್ಪರ್ಸ್ ಬೇಕು ಇದೆಲ್ಲದೂ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರೆ 24 ಅವರ್ಸ್ ಸೋ ಇದು ಈಗಾಗಲೇ ಎಸ್ಟಾಬ್ಲಿಷ್ ಆಗಿದೆ ಇಲ್ಲ ಅಂತ ಹೇಳಿಬಿಟ್ಟು ನೇರವಾದಂತ ದೂರುಗಳು ಇಲ್ಲ ಕಾರಣ ಏನಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲಿ ಕೂಡ ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಮಲಗಿದ್ದಾರೆ ರೋಗಿಗಳಾಗಿ ನಮ್ಮ ಸುತ್ತಮುತ್ತಲ ಇರುವಂತ 7-8 ಜಿಲ್ಲೆಗಳಿಂದ ಬಂದುಬಿಟ್ಟು ಇಲ್ಲಿ ರೋಗಿಗಳಾಗಿ ಬಿಟ್ಟಿದ್ದಾರೆ ಅವರನ್ನ ರೆಫ್ಯೂಸ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದ್ರೆ ಆಂಬುಲೆನ್ಸ್ ಅಲ್ಲಿ ಬಂದ ರೋಗಿಗಳನ್ನು ವಾಪಸ್ ನಿಮ್ಮ ಜಿಲ್ಲೆಗೆ ಹೋಗಿ ಅಂತ ಹೇಳುವಂತದ್ದು ಸರಿಯಾಗೋದಿಲ್ಲ ಅದು ನಿಮಗೆ ತಿಳಿದ ಹಾಗೆ ದಾವಣಗೆರೆ ಇರಬಹುದು ಚಿತ್ರದುರ್ಗ ಇರಬಹುದು ಶಿವಮೊಗ್ಗ ಇರಬಹುದು ಉತ್ತರ ಕನ್ನಡ ಇರಬಹುದು ಈ ಕಡೆ ಬಂದಾಗ ಶಿವಮೊಗ್ಗ ಇರಬಹುದು ಇತ್ಯಾದಿ ಎಲ್ಲ ಕಡೆಯಿಂದ ಬಂದು ರೋಗಿಗಳು ಇರುವಾಗ ಉಡುಪಿ ಕೂಡ ನಮಗೆ ಒತ್ತಡ ಸ್ವಲ್ಪ ಜಾಸ್ತಿ ಇದ್ದದ್ದು ಸತ್ಯ ಸೋ ಆ ನಿಟ್ಟಿನಲ್ಲಿ ನೇರವಾಗಿ ರೆಫ್ಯೂಸ್ ಮಾಡುವುದಿಲ್ಲ ಕೆಲವೊಮ್ಮೆ ಒಂದು ಬೆಡ್ ಅನ್ನು ಅವರು ಆಕಸ್ಮಿಕಕ್ಕೆ ಇಟ್ಕೊಂತಾರೆ ಅಂದ್ರೆ ಅವರಲ್ಲೇ ಒಳರೋಗಿಯಾಗಿರುವಂತ ಪೇಷಂಟ್ ರಾತ್ರಿ ಹೊತ್ತಿನಲ್ಲಿ ಸಡನ್ ಆಗಿ ಬಿಟ್ಟು ಸೀರಿಯಸ್ ಆಗಬಹುದು ಅಂತದಕ್ಕೆ ಕೆಲವು ಕಡೆಯಲ್ಲಿ ಒಂದು ಹಾಸಿಗೆಯನ್ನು ರಿಸರ್ವ್ ಮಾಡಿ ಇಟ್ಕೊಳ್ಳುವಂಥದ್ದು ಇರ್ತಾರೆ ಅದು ಇಲ್ಲ ಅಂತ ತಪ್ಪು ಅಂತ ಹೇಳೋಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಎಮರ್ಜೆನ್ಸಿ ಪರ್ಪಸ್ ಅಂತ ಅದರ್ವೈಸ್ ಖಾಲಿ ಇದ್ದದನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವೊಮ್ಮೆ ರಾತ್ರಿ ಹೊತ್ತಿನಲ್ಲಿ ಸಮಸ್ಯೆಗಳಾದಾಗ ನಾವು ಕೂಡ ಮಾತಾಡಿದರೆ ತಕ್ಷಣ ವ್ಯವಸ್ಥೆ ಮಾಡಿ ಕೊಟ್ಟದಿದೆ ಬಟ್ ಆಯುಷ್ಮಾನ್ ಭಾರತ ಅಡಿಗಡೆ ಅಂತ ಹೇಳಿಬಿಟ್ಟು ರೆಫ್ಯೂಸ್ ಮಾಡ್ತಾ ಇಲ್ಲ ದಟ್ ಇಸ್ ಕರೆಕ್ಟ್ ನನ್ನ ಒಪಿನಿಯನ್ ಅದು ಕ್ಲಿಯರ್ ಆಗಿ ಹೇಳಿ ಬಿಡ್ತೇನೆ ಸರ್ಕಾರದ ಸರ್ಕ್ಯುಲರ್ ಅನ್ನು ಓದ್ಕೊಂಡ್ರೆ ಕರೆಕ್ಟ್ ಗೊತ್ತಾಗ್ತಾರೆ ಏನಾಗ್ತಾರೆ ಪಬ್ಲಿಕ್ ಹಾಸ್ಪಿಟಲ್ ಇಂದ ಅಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ರೆಫರ್ ಮಾಡಿದ ಪೇಷಂಟ್ ಹೋಗುವಾಗ ಅವರ ಕೈಯಲ್ಲಿ ಒಂದು ಈ ಒಂದು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿದ ರಿಪೋರ್ಟ್ ಅನ್ನು ಅಥವಾ ಕೋವಿಡ್ ಪರೀಕ್ಷೆಯ ರಿಪೋರ್ಟ್ ಅನ್ನು ಹಿಡ್ಕೊಂಡು ಹೋಗಬೇಕು ಅದನ್ನು ಪುನಃ ಪರೀಕ್ಷೆ ಮಾಡುವ ಅವಶ್ಯಕತೆ ಬರುವುದಿಲ್ಲ ಆಗ ಅವರು ಏನು ಮಾಡ್ತಾರೆ ನೇರವಾಗಿ ಕೋವಿಡ್ ಪಾಸಿಟಿವ್ ಅಂತ ಚಿಕಿತ್ಸೆ ಪ್ರಾರಂಭ ಮಾಡ್ತಾರೆ ಅವರು ರಿಪೋರ್ಟ್ ಇಲ್ಲದೆ ಹೋದಾಗ ಏನಾಗುತ್ತದೆ ಅಂತ ಹೇಳಿದ್ರೆ ಕೋವಿಡ್ ಟೆಸ್ಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಮಾಡಿ ಪಾಸಿಟಿವ್ ಬರುವವರಿಗಿನ ಖರ್ಚು ಅನ್ನುವಂಥದ್ದು ಆ ವ್ಯಕ್ತಿ ಮೇಲೆ ಬೀಳ್ತಾರೆ ಪಾಸಿಟಿವ್ ಬಂದಾದ ನಂತರ ಆಯುಷ್ಮಾನ್ ಭಾರತಕ್ಕೆ ಹೋಗ್ತಾರೆ ಅವರು ಪ್ರೀ ಆಥರೈಸೇಷನ್ ಅಂತ ಲೋಡ್ ಮಾಡ್ತಾರೆ ಬೆಂಗಳೂರಿನವರು ಎಸ್ ಅಂತ ಪರ್ಮಿಷನ್ ಕೊಡ್ತಾರೆ ಆಮೇಲೆ ಅದು ಪ್ರಾರಂಭ ಆಗ್ತಾರೆ ಅಲ್ಲಿಯವರೆಗಿನ ಖರ್ಚು ಅನ್ನುವಂಥದ್ದು ರೋಗಿ ಮೇಲೆ ಬೀಳ್ತಾರೆ ತಾವು ಹೇಳಿದಾಗೆ ಒಂದು ಪಿಪಿ ಕಿಟ್ ಹಾಕೊಂಡು 7-8 ಪೇಷಂಟ್ ನೋಡಿದಾಗ ಇಂಡಿವಿಜುವಲ್ ಒಬ್ಬೊಬ್ಬರಿಗೂ 4,000 3,000 ಈ ಥರ
ಎಕ್ಸಾಂಪಲ್ ಕೊಟ್ಟದ್ದು ಅಷ್ಟಂತ ಹೇಳಿಯಲ್ಲ ಅಮೌಂಟ್ ಹಾಕ್ತಾ ಇರುವಂತದ್ದು ಆರೋಪಗಳು ನಮ್ಮ ಕಿವಿ ಮೇಲೆ ಬಿದ್ದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಯಾರಾದರೂ ಖಂಡಿತವಾಗಿ ಲಿಖಿತವಾಗಿ ದೂರನ್ನು ಕೊಟ್ಟರೆ ಎನ್ಕ್ವೈರಿ ಮಾಡಿಬಿಟ್ಟು ಸಮಸ್ಯೆ ಏನಂತ ಪರಿಹಾರ ಮಾಡಬಹುದು ಅದು ಬಿಟ್ರೆ ಆ ಆಯುಷ್ಮಾನ್ ಭಾರತ ಪ್ರಾರಂಭವಾಗಿರುವಂತ ಖರ್ಚು ಅನ್ನುವಂಥದ್ದು ರೋಗಿ ಮೇಲೆ ಬೀಳ್ತಾರೆ ಅದಕ್ಕೆ ನಾವು ಪ್ರೀ ಆಥರೈಸೇಷನ್ ಅಂತ ಹೇಳ್ತೇವೆ ಅದಾಗಿ ಎಸ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ ನಂತರ ಫ್ರೀ ಆಗ್ತಾರೆ ಅದರ ಹಿಂದಿನ ಖರ್ಚು ಅನ್ನುವಂಥದ್ದು ಆಗುತ್ತೆ ಅದರಿಂದಾಗಿ ಟೆಸ್ಟನ್ನು ನಮ್ಮ ವೆನ್ಲಾಕ್ನಲ್ಲಿ ಮಾಡಿಸ್ಕೊಂಡು ಬಿಟ್ಟು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿದ್ದರೆ ರೆಫರ್ ಮಾಡಿದರೆ ಅದರ ಪ್ಯಾಕೇಜ್ ಅಮೌಂಟ್ ಇರ್ತಾರೆ ಇನ್ನೊಂದು ನೇರವಾಗಿ ಹೋದ ಪೇಷಂಟಿಗೆ ನೇರವಾದ ಪೇಷಂಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನಾಲ್ಕು ಥರದ ದರ ಕೊಟ್ಟಿದ್ದಾರೆ ಜನರಲ್ ವಾರ್ಡಿಗೆ ಅವರಿಗೆ 10,000 ಪರ್ ಡೇ ಹೈ ಡೆನ್ಸಿಟಿ ಯೂನಿಟ್ಗೆ 12,000 ಮೂರದು ಐ ಸಿಗೆ 15,000 ಆಮೇಲೆ ವೆಂಟಿಲೇಟರ್ಗೆ 25,000 ಈ ಪ್ಯಾಕೇಜ್ಗಿಂತ ಜಾಸ್ತಿ ಹಾಕಿದರೆ ನೀವು ದೂರನ್ನು ಕೊಡ್ಬೋದು ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಪಿಪಿಇಗಳು ಮತ್ತು ಇತರ ಉಪಭೋಗ್ಯ ವಸ್ತುಗಳನ್ನು ಒಳಗೊಂಡಂತೆ ಈ ಕೆಳಗಿನ ಪ್ಯಾಕೇಜ್ ದರಗಳು ಕೋವಿಡ್-19 ರೋಗಿಗಳ ಚಿಕಿತ್ಸೆಗಾಗಿ ಅನ್ವಯವಾಗುತ್ತದೆ ಸೋ ಆದ್ದರಿಂದಾಗಿ ಒಮ್ಮೆ ಆ ಒಂದು ಆಯುಷ್ಮಾನ್ ಭಾರತದ ಅಡಿಗಡೆ ಬಂದ ನಂತರ ಅವರು ಪಿಪಿ ಕಿಟ್ ಹಾಕಲಿ ಬೇರೆ ಯಾವುದರ ಲ್ಯಾಬ್ ಪರೀಕ್ಷೆ ಮಾಡಲಿ ಅದೆಲ್ಲದೂ ಆ ಪ್ಯಾಕೇಜ್ ರೇಟ್ ಒಳಗಡೆನೇ ಬರ್ತದೆ ಆದರೆ ಡಯಾಗ್ನೋಸಿಸ್ ಆಗೋ ಮುಂಚೆ ಏನಾದರೂ ಖರ್ಚಾದರೆ ಅದು ರೋಗಿಗಳ ಮೇಲೆ ಬೀಳ್ತಾರೆ ಮತ್ತೊಂದು ಸಬ್ರ ಹೇಳಿ APL BPL ಇಲ್ಲ ಈ ಕಾಯಿಲೆಗೆ ಎಲ್ಲರೂ ಸಮಾನರು ಎರಡು ಬೇಕು ಒಂದು ಅವರಿಗೆ ಬೇಕಾದ ಆಧಾರ್ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ಅವರತ್ರ ಇದ್ದರೆ ಇಲ್ಲದಿದ್ರೂ ಪರವಾಗಿಲ್ಲ ಇದ್ದರೆ ತಗೊಂಡು ಬರಲಿ ಅಷ್ಟೇ ಅಲ್ಲಿ ಆರೋಗ್ಯ ಮಿತ್ರರು ಇರ್ತಾರೆ ಆ ಆರೋಗ್ಯ ಮಿತ್ರರ ಎದುರುಗಡೆ ಇವರು ಸ್ಪಷ್ಟವಾಗಿ ಹೇಳಬೇಕು ನನ್ನನ್ನು BPL ಸಾರಿ ಆಯುಷ್ಮಾನ್ ಭಾರತದ ಎಡಗಡೆ ಸೇರಿಸಿ ಅಂತ ಆಸ್ಪತ್ರೆಯಲ್ಲಿ ಅದನ್ನು ಬಾಯಿಬಿಟ್ಟು ಹೇಳಬೇಕು ಆಯುಷ್ಮಾನ್ ಭಾರತದ ಎಡಗಡೆ ನನ್ನನ್ನು ಸೇರಿಸಿ ಅಂತ ಅದು ಮಾಡಿದರೆ ಸರಿಯಾಗುತ್ತೆ ಒಂದು ಸ್ಪಷ್ಟವಾಗಿ ಹೇಳಿಬಿಡ್ತೇನೆ ಔಷಧ ಅಂತ ಹೇಳಿದರೆ ಒಂದು ಹೊಸ ಇಂಜೆಕ್ಷನ್ ಬಂದಿದೆ ರೆಮಿಡಿವೀರ್ ಅಂತ ಇಂಜೆಕ್ಷನ್ ಬಂದಿದೆ ಸರ್ಕಾರ ಮೊದಲು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡುವವರಿಗೆ ಮಾತ್ರ ಉಚಿತ ಅಂತ ಸಪ್ಲೈ ಮಾಡಿತು ಈಗ ಈ ಆಯುಷ್ಮಾನ್ ಭಾರತದ ಅಡಿಗಡೆ ಯಾರು ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಇಂಡಿಯನ್ ಆಸ್ಪತ್ರೆ ಅಂತ ನಾನು ಏನು ಹೇಳಿದೆ ಅಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಉಚಿತವಾಗಿ ನಮ್ಮಿಂದಲೇ ಸಪ್ಲೈ ಮಾಡ್ತೇವೆ ಅದು ಭಾಳ ಸೂಪರ್ವೈಸ್ಡ್ ವೇನಲ್ಲಿ ಆಗಬೇಕಾಗುತ್ತೆ ಕಾಸ್ಟ್ಲಿ ಅವರಿಗೆ ಇಂಜೆಕ್ಷನ್ ಕೊಡ್ತೇವೆ ಅವರು ಪ್ರತಿ ಪೇಷಂಟಿಗೂ ಎಷ್ಟು ಖರ್ಚಾಗಿದೆ ಅಂತ ಅಕೌಂಟ್ಸನ್ನು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಈ ಆಯುಷ್ಮಾನ್ ಭಾರತದ ಅಡಿಗಡೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಡಿಸ್ಟಿಕ್ ಕೋಆರ್ಡಿನೇಟರ್ ಅಂತ ಇರ್ತಾರೆ ಅವರು ಅದನ್ನು ಎಲ್ಲದನ್ನು ಕೂಡ ಸೂಪರ್ವಿಷನ್ ಮಾಡ್ತಾರೆ ಸಫಿಷಿಯೆಂಟ್ ಸ್ಟಾಕನ್ನು ಸರ್ಕಾರ ಕೊಟ್ಟಿದೆ ಕೊರತೆ ಇಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಫ್ರೀ ಟ್ರೀಟ್ಮೆಂಟ್ ಕೊಡುವಂತಹ ಆಯುಷ್ಮಾನ್ ಭಾರತದ ಅಡಿಗಡೆ ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥ ಕೋವಿಡ್ ರೋಗಿಗಳಿಗೆ ಈ ಇಂಜೆಕ್ಷನ್ ಅನ್ನುವಂಥದ್ದು ಉಚಿತ ಸೊ ಅದಕ್ಕೆ ಯಾವುದೇ ಚಾರ್ಜ್ ಮಾಡಲಿಕ್ಕಿಲ್ಲ ಅಥವಾ ಬೇರೆ ಯಾವುದಾದ್ರೂ ಲ್ಯಾಬ್ ಟೆಸ್ಟ್ ಮಾಡಿದ್ದಿದ್ರು ಕೂಡ ಈ ಪ್ಯಾಕೇಜ್ ರೇಟ್ ಒಳಗಡೆ ಬರ್ತದೆ ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡಲಿಕ್ಕಿಲ್ಲ ಈವನ್ ನಿನ್ನೆ ಒಂದು ಕಡೆ ಆಸ್ಪತ್ರೆಯಲ್ಲಿ 10,000 ರೂಪಾಯಿ ಅಡ್ವಾನ್ಸ್ ಕಟ್ಟಬೇಕಂತ ಹೇಳಿದರು ತಕ್ಷಣ ನಾನು ಫೋನ್ ಮಾಡಿ ಹೇಳಿದ್ದೇನೆ ಆಯುಷ್ಮಾನ್ ಭಾರತದ ಅಡಿಗಡೆ ಅಡ್ವಾನ್ಸ್ ಇಲ್ಲ ಪೇಷಂಟ್ನ ಅಡ್ಮಿಟ್ ಮಾಡ್ಕೊಳ್ಬೇಕು ಸರ್ವಿಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ದೀನಿ ರೈಟ್ ಈಗ ನಾನು ಹೇಳ್ತಿರೋದು ಕೋವಿಡ್ ರೋಗಿಗಳಿಗೆ ಮಾತ್ರ ಈ ಪ್ಯಾಕೇಜ್ ರೇಟ್ ಒಳಗಡೆನೇ ಇರಬೇಕು ತಾವಿದನ್ನು ಜನರಿಗೆ ಒತ್ತಿ ಒತ್ತಿ ಹೇಳಬೇಕು ಜನರನ್ನು ಎಜುಕೇಟ್ ಮಾಡಬೇಕು ಈ ಎರಡು ಸ್ಲ್ಯಾಬ್ ಇದೆ ಈ ಎರಡು ಸ್ಲ್ಯಾಬಿನ ಒಳಗಡೆನೇ ಅವರು ಚಾರ್ಜ್ ಮಾಡಬೇಕು ಬಿಟ್ಟರೆ ಎಕ್ಸ್ಟ್ರಾ ಚಾರ್ಜ್ ಮಾಡಲಿಕ್ಕಿಲ್ಲ ಸೊ ಇದರಲ್ಲಿ ಮತ್ತೆ ಒಂದು ಪ್ರಶ್ನೆ ಬರ್ತಾರೆ ಕೋವಿಡ್ ರೋಗಿಗಳಿಗೆ ತುಂಬ ಜನರಿಗೆ ಕೋಮಾರ್ಬಿಡ್ ಕಂಡೀಷನ್ ಇರ್ತಾರೆ ಕಿಡ್ನಿ ತೊಂದರೆ ಇರ್ಬೋದು ಬೇರೆ ಬೇರೆ ತೊಂದರೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಪ್ಯಾಕೇಜ್ ರೇಟ್ ಒಳಗಡೆ ಬಾರದಿದ್ದರೆ ಪುನಃ ಪ್ರೀ ಆಥರೈಸೇಷನ್ ತಗೊಂಡು ಅದಕ್ಕೆ ಪರ್ಮಿಷನ್ ಪುನಃ ಆಯುಷ್ಮಾನ್ ಭಾರತದ ಅಡಿಗಡೆ ಪಡಿಬೇಕಾಗುತ್ತೆ ಅವರು ಅದನ್ನು ಪಡ್ಕೊಂಡು ಬಿಟ್ಟು ಅದರ ಬಿಲ್ಲು ಕೂಡ ಸಪ್ರೇಟಾಗಿ ಅವರು ಕ್ಲೈಮ್ ಮಾಡೋ ಮಾಡಬೇಕಾಗತ್ತೆ ಅದನ್ನು ಪೇಷಂಟ್ ಮೇಲೆ ಹಾಕಬಾರ್ದು ತುಂಬ ಜನರಿಗೆ ಕೋಮಾರ್ಬಿಡ್ ಕಂಡೀಷನ್ ಇರ್ತದೆ ಅದರಿಂದಾಗಿ ಬಿಟ್ಟು ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಸಪ್ರೇಟಾಗಿ ಅವರ ಆಥರೈಸೇಷನ್ ಈ ಪೇಷಂಟ್ ಕೋವಿಡ್ ಅಲ್ಲದೆ ಬೇರೆ ಬೇರೆ ಕಾಯಿಲೆ ಇದೆ ಅದಕ್ಕೆ ಈ ಥರ ಚಿಕಿತ್ಸೆ ಕೊಡಬೇಕು ಅದಕ್ಕೆ ಪುನಃ ಪರ್ಮಿಷನ್ ಕೊಡಿ ಅಂತ ಹೇಳಿಬಿಟ್ಟು ಅದಕ್ಕೆ ಪ್ಯಾಕೇಜ್ ರೇಟ್ ಅದು ಸಪ್ರೇಟಾಗಿ ಕ್ಲೈಮ್ ಮಾಡಬೇಕಾಗತ್ತೆ ಅದು ಆಸ್ಪತ್ರೆಯಲ್ಲಿರುವಂಥ ಡಾಕ್ಟ್ರ್ ಹೇಳಿಬಿಟ್ಟು ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರಲ್ಲ ಅವರು ಅದನ್ನು ಆಥರೈಸೇಷನ್ಗೆ ಕಳಿಸಿಕೊಡ್ಬೇಕು ಆರೋಗ್ಯ ಮಿತ್ರರು ಇದು ಮಾಡಬೇಕಾಗತ್ತೆ ಅಥವಾ ಅವರಲ್ಲಿ ಇರುವಂತಹ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅಂತೆಲ್ಲ ಇರ್ತಾರೆ ಅವರು ಕೂಡ ಇದನ್ನು ಫಾಲೋ ಮಾಡ್ತಾ ಇರಬೇಕಾಗತ್ತೆ ಇದು ಒಂದು ಎಕ್ಸ್ಪರ್ಟ್ ಕಮಿಟಿಯವರು ಕೂತ್ಕೊಂಡು ಮಾಡಿದ್ದು ನಾನು ರೇಟ್ ಫಿಕ್ಸ್ ಮಾಡಿದ್ದಲ್ಲ ಎರಡನೇದಾಗಿ ಬಿಟ್ಟು ಈ ಪಾಲಿಸಿ ಮಾಡುವಾಗ ಭಾರತ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು ರೇಟ್ ಕೂಡ ಇರ್ತಾರೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಬಿಟ್ಟು ಯಾಕಂತ ಹೇಳಿದರೆ ಇದರಲ್ಲಿ PPE ಕಿಟ್ ಬರ್ತಾರೆ ಇತರ ಲ್ಯಾಬ್ ಇನ್ವೆಸ್ಟಿಗೇಷನ್ ಬರ್ತಾರೆ ಹ್ಯೂಮನ್ ರಿಸೋರ್ಸ್ ಬೇಕಿತ್ತು ಯಾಕಂದರೆ PPE ಕಿಟ್ ಹಾಕಿದ ನಂತರ 4 ರಿಂದ 6 ಗಂಟೆಗಿಂತ ಜಾಸ್ತಿ ಇರಲಿಕ್ಕೆ ಆಗೋದಿಲ್ಲ ಕಂಟಿನ್ಯೂಸ್ 24 ಗಂಟೆ ಸರ್ವಿಸ್ ಕೊಡಬೇಕಾದ್ರೆ ಕನಿಷ್ಠ 4 ಜನ ಸಿಬ್ಬಂದಿ ಬೇಕು ಸ್ಟಾಫ್
आर गुणिस नाकु अदाद नंतर अदे तरदली हेल्पर्स अवर बेकागतरे इदेल्ला मैन पवर अवर संबळ इत्यादि क्यालकुलेशन माडिबिट्टु अवरु फिक्स माडिदर रेट इदु सो अदरिंदागि बिट्टु ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ ಸರ್ಕಾರ ನಿಗದಿ ಮಾಡಿದ ದರವನ್ನುವಂಥದ್ದು ಅಲ್ಲಿ ಸರ್ಕಾರ ಅಲ್ಲ ಅದೊಂದು ತಜ್ಞರು ಕೂತ್ಕೊಂಡ್ಬಿಟ್ಟು ವರದಿಯನ್ನು ಕೊಟ್ಟ ಪ್ರಕಾರದಲ್ಲಿ ಮಾಡಿದ್ದಾರೆ ಸೊ ಅದನ್ನಾಗಿಬಿಟ್ಟು ಇದ್ರ ಬಗ್ಗೆ ನಮ್ದೇನು ಕಮೆಂಟ್ಸ್ ಇಲ್ಲ ಎನಿಹೌ ಆಯುಷ್ಮಾನ್ ಭಾರತ ಎಡಗಡೆ ಸರ್ಕಾರದ ಹಣವನ್ನು ಜನರಿಗೆ ಮುಟ್ಟಿಸೋ ಜವಾಬ್ದಾರಿ ನಮ್ಮದು ಅದರಿಂದಾಗಿ ನಾವು ಮಾಡ್ತಾ ಇದ್ದೇವೆ ಈ ಪ್ರಶ್ನೆ ನೀವು ಮೊದಲು ಕೇಳಿದ್ರೆ ನಾನು ಒಪ್ಪುತ್ತಿದ್ದೇನೆ ಈಗ ಸಾಮಾನ್ಯ ಈ ತರದ ಎ ಸಿಂಪ್ಟಮ್ಯಾಟಿಕ್ ಅಂತ ನಾವು ಏನು ಕರಿತೇವೆ ಆ ರೋಗಿಗಳು ಯಾರು ಆಸ್ಪತ್ರೆಯಲ್ಲಿ ಇಲ್ಲ ಎಲ್ಲ ಮನೆಯಲ್ಲೇ ಇದ್ದಾರೆ ಈಗ ಎಲ್ಲ ಬೆಡ್ಗಳು ಖಾಲಿ ಈಗ ಇರುವಂತದ್ದು ನಾನು ಹೇಳಿದ್ದೇನೆ ಈ ನಾಲ್ಕು ವರ್ಗ ಮಾತ್ರ ಆಕ್ಸಿಜನೇಟೆಡ್ ಹೈ ಫ್ಲೋ ಆಕ್ಸಿಜನ್ ಬೇಕಾಗೋದು ಐ ಸಿ ಯು ವೆಂಟಿಲೇಟರ್ ಮತ್ತು ಎಲ್ಲ ಬೆಡ್ಗಳು ಪೂರ ಖಾಲಿ ಖಾಲಿ ಇದೆ ಅದರಿಂದಾಗಿ ಅದೇನು ಯೂಸ್ ಆಗ್ತಾ ಇಲ್ಲ ಅದನ್ನಾಗಿ ಬಿಟ್ಟು ಮೊದಲು ಜನ ಹೆದರಿದ್ರು ಯಾವಾಗ ಮನೆಯಲ್ಲೇ ಚಿಕಿತ್ಸೆ ಪಡಿಬೋದು ಅಂತ ಹೇಳಿದರು ಜನ ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ ಇಟ್ ಈಸ್ ಗುಡ್ ಆಲ್ಸೋ ರೈಟ್ ಸೊ ಅದನ್ನಾಗಿ ಬಿಟ್ಟು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಸಮಸ್ಯೆ ಈಗ ಇಲ್ಲ ಮೊದಲು ನೀವು ಹೇಳ್ಬೋದು ಈ ಪ್ರಶ್ನೆ ಈಗ ಐ ಡೋಂಟ್ ನೋ ವೆರಿ 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 ಫ್ಯೂ ಪೀಪಲ್ ಮನೆಯಲ್ಲಿ ಬೇಡ ಹೆದರಿಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಇರಬಹುದು ಏನೋ ಬಿಟ್ಟರೆ ಮತ್ತೇನಿಲ್ಲ ದಯವಿಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈಸ್ ಎ ಪ್ಯಾಕೇಜ್ ಅದರಲ್ಲಿ ಎಲ್ಲದೂ ಬಂತು ಅದನ್ನಾಗಿ ಆಕ್ಸಿಜನ್ಗೆ ಅಂತ ಸಪರೇಟ್ ಬಿಲ್ ಮಾಡಿ ಯಾರಾದರೂ ಕೊಟ್ಟದಿದ್ದರೆ ಡೆಫಿನೆಟ್ಲಿ ನಮಗೆ ಕಂಪ್ಲೇಂಟ್ ಮಾಡ್ಬೋದು ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು ಎನ್ಕ್ವೈರಿ ಮಾಡ್ತೀವಿ ಪ್ಯಾಕೇಜ್ ಮೀನ್ಸ್ ಇಟ್ ಕಂಟೈನ್ ಫುಲ್ ಸೊ ಅದನ್ನಾಗಿ ಬಿಟ್ಟು ಆ ಪ್ಯಾಕೇಜ್ ಅಮೌಂಟ್ ಒಳಗಡೆನೇ ಎಲ್ಲದನ್ನು ಮಾಡಬೇಕಾಗತ್ತೆ ಸಹಾಯವಾಣಿಯಲ್ಲ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಮೇಲ್ ಹಾಕಿ ಅವರು ಒಂದು ಸಪರೇಟ್ ಕಂಪ್ಲೇಂಟ್ ಇದನ್ನೇ ಮಾಡಿದ್ರು ಅವರು ಮೇಲ್ ಐ ಡಿ ಕೊಟ್ಟಿದ್ದಾರೆ ಇಲ್ಲವಾದರೆ ಡಿ ಸಿ ಅವರಿಗೆ ನಮಗೆ ಸಪರೇಟ್ ಮೇಲ್ ಐ ಡಿಯಲ್ಲಿ ಕಳಿಸಿದರೆ ನಮ್ಮ ಮೇಲಿಗೆ ಕಳಿಸಿದರೆ ನಾವು ಅದನ್ನು ಎನ್ಕ್ವೈರಿ ಮಾಡ್ತೇವೆ ಡಿ ಹೆಚ್ ಒ ಡಿ ಕನ್ನಡ 2019@gmail.com ಸೊ ಆ ನಿಟ್ಟಿನಲ್ಲಿ ದೂರುಗಳಿದ್ದರೆ ಲಿಖಿತವಾಗಿ ಕೊಡ್ಬೋದು ಅದೇನು ಸಮಸ್ಯೆ ಏನಿಲ್ಲ ರೈಟ್ ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕ್ಗೆ ಭೇಟಿ ನೀಡಿ